ನಮಸ್ಕಾರ ಸ್ನೇಹಿತರೆ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೆಚ್ಚಿನ ಮಾಹಿತಿಗಾಗಿ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ಕಳೆದ ಜನವರಿ ತಿಂಗಳಲ್ಲಿ ನಾವು ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅರ್ಜಿಯನ್ನು ಆಹ್ವಾನಿಸಿತ್ತು ಈಗಾಗಲೇ ಬಹಳಷ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಕಾಂಕ್ಷಿಗಳು ಪಿ ಎಸ್ ಐ ಆಗಲೇಬೇಕು ಅನ್ನೋವಂಥ ಆಸ್ಪಿರಂಟ್ಸ್ಗಳು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇನೆ ಮತ್ತೊಂದು ಅಧಿಸೂಚನೆ ಬಂದಿದೆ ಅದು ಕೂಡ ಒಂದು ಬೃಹತ್ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು ನಾವು ಸೊ ಮುನ್ನೂರ ಎಪ್ಪತ್ತಾರು ಹುದ್ದೆಗಳಿಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಮತ್ತೆ ಅರ್ಜಿಯನ್ನು ಆಹ್ವಾನಿಸಿದೆ ಸೊ ಈ ಹಿಂದೆ ಡಿ ಜಿ ಪಿ ಆಫ್ ಕರ್ನಾಟಕ ಸೊ ಒಂದು ಟ್ವೀಟ್ ಮಾಡಿದ್ರು ಅದರಲ್ಲಿ ಏನು ಹೇಳಿದ್ರು ಅಂತ ಅಂದರೆ ಸೊ ವಾಚ್ ಫಾರ್ ದಿಸ್ ಸ್ಪೇಸ್ ಓಕೆ ಕೆಲವೇ ಕೆಲವು ದಿನಗಳಲ್ಲಿ ಮತ್ತೊಂದು ನೋಟಿಫಿಕೇಶನ್ ಬರ್ತಿದೆ ಅಂತ ಹೇಳಿ ಅವರು ಟ್ವೀಟ್ ಮಾಡಿದರು ಅದೇ ಥರ ಅವರು ನುಡಿದಂತೆ ನಡೆದಿದ್ದಾರೆ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಂದನೇ ಒಂದು ಬಿಗ್ ಸೆಲ್ಯೂಟ್ ಮಾಡಿ ಸೊ ಯಾರೆಲ್ಲ ಪಿ ಎಸ್ ಐ ಆಸ್ಪಿರೆಂಟ್ಸ್ ಇದ್ದೀರೋ ಸೊ ಡಿ ಜಿ ಪಿ ಆಫ್ ಕರ್ನಾಟಕ ಏನು ನುಡಿದಿದ್ರು ಅವರು ಅದೇ ಥರನೇ ನಡ್ಕೊಂಡಿದ್ದಾರೆ ಈ ಥರ ನಡ್ಕೊಂಡವ್ರು ತುಂಬ ಕಡಿಮೆ ಇದ್ದಾರೆ ಎಸ್ಪೆಷಲಿ ಡಿಪಾರ್ಟ್ಮೆಂಟ್ಸಲ್ಲಿ ಸೊ ಹಂಗಾಗಿ ನೀವು ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಕೊಡಲೇಬೇಕಾಗುತ್ತೆ ಬನ್ನಿ ನೋಟಿಫಿಕೇಶನ್ ಏನಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಇದಕ್ಕೇನಾದರೂ ಅಪ್ಲೈ ಮಾಡಬೇಕು ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಯಾವ ವೆಬ್ಸೈಟ್ಗೆ ಹೋಗಬೇಕು ಅಂತಂದರೆ ಈ ಎಪ್ಸ್ ಈ ವೆಬ್ಸೈಟ್ಗೆ ಹೋಗಬೇಕು ನೋಡಿ ರೆಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಓ ವಿ ಡಾಟ್ ಇನ್ ಸೊ ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಏನಾದರೂ ತೊಂದರೆ ಆಗ್ತಾ ಇದ್ರೆ ಅಥವಾ ನೀವೇನಾದರೂ ತುಮಕೂರಲ್ಲೇ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ವಿಸಿಟ್ ಟು ಸಿದ್ಧಗಂಗಾ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಇಟ್ಸ್ ನಿಯರ್ ನಮ್ಮೂರ ಆರ್ ಅಡ್ರೆಸ್ ಇಲ್ಲಿದೆ ನೋಡಿ ಸೊ ಈ ಅಡ್ರೆಸ್ಸಿಗೆ ಬಂದು ಸೊ ನೀವು ನಿಮ್ಮ ಡೀಟೇಲ್ಸ್ನೆಲ್ಲ ಕೊಟ್ಟರೆ ನಮ್ಮ ಟೆಕ್ನಿಕಲ್ ಟೀಮ್ ನಿಮಗೆ ಡೆಫಿನೆಟ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ ಇಲ್ಲ ಅವರೇ ಅಪ್ಲೈ ಮಾಡಿ ಕೊಡ್ತಾರೆ ನಿಮಗೆ ಓಕೆ ಸೊ ಅಪ್ಲಿಕೇಶನ್ ಯಾವಾಗಿಂದ ಶುರುವಾಗುತ್ತೆ ಅಂತಂದರೆ ಫಸ್ಟ್ ಆಫ್ ಏಪ್ರಿಲ್ ಏಪ್ರಿಲ್ ಒಂದನೇ ತಾರೀಕಿಂದ ಶುರುವಾಗುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಒನ್ ಓಕೆ ಸೊ ಎಷ್ಟು ಗಂಟೆಗೆ ಅಂದರೆ ಹತ್ತು ಗಂಟೆಯಿಂದ ಶುರುವಾಗುತ್ತೆ ಎಂಡ್ ಆಗೋದು ಯಾವಾಗ ಅಂತ ಅಂದರೆ ಸೊ ಮೇ ಮೂರನೇ ತಾರೀಕು ಆರು ಗಂಟೆಗೆ ಎಂಡ್ ಆಗುತ್ತೆ ಸೊ ಅಲ್ಲಿವರೆಗೂ ಕಾಯೋಕೋಗ್ಬೇಡಿ ಮುಂಚೆನೇ ಅಪ್ಲೈ ಮಾಡ್ಕೊಳ್ಳಿ ಸೊ ಏಪ್ರಿಲ್ ಒಂದನೇ ತಾರೀಖ್ ಆದಮೇಲೆ ಯಾವತ್ತಾದ್ರೂ ಮೇ ಮೂರನೇ ತಾರೀಕು ಒಳಗಡೆ ಅಪ್ಲೈ ಮಾಡ್ಕೊಳ್ಳಿ ಕೊನೆ ದಿನದವರೆಗೂ ಕಾಯಕ್ಕೆ ಹೋಗ್ಬೇಡಿ ಬಿಕಾಸ್ ಕೊನೆ ದಿನ ಅಪ್ಲೈ ಮಾಡೋಕ್ಕೋದ್ರೆ ಸರ್ವರ್ ತುಂಬ ಬ್ಯುಸಿ ಇರುತ್ತೆ ಪ್ಯಾನಿಕ್ ಆಗ್ತೀರಾ ಅಪ್ಲೈ ಮಾಡೋದಕ್ಕೂ ಆಗೋಲ್ಲ ಸೊ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಹಂಗಾಗಿ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಓಕೆ ಸೊ ಕಮೆಂಟ್ಸ್ ಡೇಟಿಂದ ಸೊ ಯಾವತ್ತಾದರೂ ಒಳಗಡೆ ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಓಕೆ ಮುಂದಕ್ಕೋಣ ಅಪ್ಲಿಕೇಶನ್ ಫೀ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂದರೆ ಜನರಲ್ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಐನೂರು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀ ಫಾರ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಇವರಿಗೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಸೊ ಈ ಐನೂರು ರೂಪಾಯಿ ಮತ್ತು ಇನ್ನೂರೈವತ್ತು ರೂಪಾಯಿ ನಿಮಗೆ ಕೋಟಿಗಳ ಲೆಕ್ಕದಲ್ಲಿ ಬರ್ಬೋದು ಮುಂದೊಂದು ದಿನ ಯಾಕೆ ಅಂತ ಅಂದರೆ ಈ ಪಿ ಎಸ್ ಐ ಹುದ್ದೆ ಅದೇ ಥರನೇ ಇರೋದು ಯಾಕೆ ಅಂತಂದರೆ ನೋಡಿರ್ತೀರ ಎಷ್ಟೋ ಜನ ಪಿ ಎಸ್ ಐಗಳು ಸೊ ಎಮ್ ಎಲ್ ಎಗಳಾಗಿರ್ತಾರೆ ಎಮ್ ಪಿಗಳಾಗಿರ್ತಾರೆ ಯಾಕೆ ಆಗ್ತಾರೆ ಅಂತ ಅಂದರೆ ಈ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ತುಂಬ ಒಡ್ನಾಟ ಇರುತ್ತೆ ಜನಗಳ ನಡುವೆ ಸೊ ವಿಲ್ ಬಿ ವಿತ್ ಪೀಪಲ್ ಆಲ್ ದ ಟೈಮ್ ವಿಲ್ ಬಿ ಇಂಟ್ರ್ಯಾಕ್ಟಿಂಗ್ ವಿತ್ ದ ಪೀಪಲ್ ಆಲ್ ದ ಟೈಮ್ ಸೊ ಅದಕ್ಕಾಗಿ ಸೊ ನೀವು ಪಬ್ಲಿಕ್ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಪೋಸ್ಟ್ ಅಂತಲೇ ಹೇಳ್ಬೋದು ಓಕೆ ಸೊ ಮುಂದಕ್ಕೋಣ ಸೊ ಈ ಪಿ ಎಸ್ ಸಿ ಎಕ್ಸಾಮ್ಗೋಸ್ಕರ ಸಿದ್ಧಗಂಗಾ ಅಕಾಡೆಮಿ ತಂಡದವರು ತುಂಬ ಉಚಿತ ಕಾರ್ಯಗಳನ್ನ ಕಾರ್ಯಾಗಾರಗಳನ್ನ ಹಮ್ಮಿಕೊಂಡಿದ್ದರು ಇದರಲ್ಲಿ ಶಾಂತಪ್ಪ ಸರ್ ಆಗಿರ್ಬೋದು ಬಾಬು ರೆಡ್ಡಿ ಸರ್ ಆಗಿರ್ಬೋದು ತ್ಯಾಗರಾಜ್ ಸರ್ ಆಗಿರ್ಬೋದು ವಿಷ್ಣುಗೌಡ ಸರ್ ಆಗಿರ್ಬೋದು ಇವರೆಲ್ಲ ಬಂದ್ಬಿಟ್ಟು ಫ್ರೀ ಕ್ಲಾಸಸ್ನ ಮಾಡಿದರು ಫ್ರೀ ವರ್ಕ್ಶಾಪ್ಸ್ನ ಮಾಡಿದರು ಸೊ ಅಲ್ಲಿ ಪಿ ಎಸ್ ಐ ಎಕ್ಸಾಮ್ಸ್ನ ಯಾಕೆ ಹೇಗೆ ಕ್ರ್ಯಾಕ್ ಮಾಡಬೇಕು ಸೊ ಯಾಕೆ ಕ್ರ್ಯಾಕ್ ಮಾಡಬೇಕು ಸೊ ಏನು ಓದಬೇಕು ಏನು ಓದಬಾರ್ದು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು ಹುಡುಗರಿಗೆ ಸೊ ಯಾಕಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಓದಬೇಕು ಅನ್ನೋದಕ್ಕಿನ್ನೂ ಏನು ಓದಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು ಎಲ್ಲರಿಗೂ ಗೊತ್ತಿರುತ್ತೆ ಹಿಸ್ಟ್ರಿ ಓದಬೇಕು ಪೊಲಿಟಿ ಓದಬೇಕು ಜಿಯೋಗ್ರಫಿ ಓದಬೇಕು ಅಂತ ಬಟ್ ಅದೇ ಜಿಯೋಗ್ರಫಿನಲ್ಲಿ ಏನು ಓದಬಾರ್ದು ಅಂತ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೋ ಅವರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತಾರೆ ಇಟ್ಟು ದ ಬುಲ್ಲಾಯ್ ಅಂತ ಕರಿತೀವಿ ಸೊ ಈ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಓದಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಎಲ್ಲರ ಅಭಿಪ್ರಾಯ ಕೂಡ ಸೊ ಟೆಸ್ಟ್ ಸೀರೀಸ್ನ ಹೆಂಗೆ ತಗೋಬೇಕು ಕ್ವಶನ್ಸ್ ಯಾವ ಥರ ಬರುತ್ತೆ ಸೊ ಯಾವ ಥರ ಫ್ರೇಮ್ ಮಾಡ್ತಾರೆ ಹೌ ಟು ರೀಡ್ ದ ಪೇಪರ್ ಮೈಂಡ್ ಅಂತ ತುಂಬ ಒಳ್ಳೊಳ್ಳೆ ಟಾಪಿಕ್ಸ್ ಮೇಲೆ ಕ್ಲಾಸಸ್ನ ಮಾಡಿದ್ರು ಇವರೆಲ್ಲ ಸೊ ಅದು ಯೂಟ್ಯೂಬಲ್ಲಿ ಕೂಡ ಇದೆ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಕೀಪ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಓಕೆ ಮುಂದೆ ನೋಡೋಣ ಸೊ ಮುಂದೆ ಏನೆಲ್ಲ ಇರುತ್ತೆ ಸೊ ಈ ಕ್ಲಾಸಸಲ್ಲಿ ಅಂತ ಅಂದರೆ ನಿಮಗೆ ಫಿಸಿಕಲ್ ಎಕ್ಸಸೈಸ್ ಕೂಡ ಇರುತ್ತೆ ಸೊ ಈ ಫಿಸಿಕಲ್ ಎಸೈಸ್ನ ಯಾರು ಮಾಡಿಸ್ತಾರೆ ಅಂತ ಅಂದರೆ ಸುಮಂತ್ ಸರ್ ಅವರು ಇಂಟರ್ನ್ಯಾಷನಲ್ ರೆಗ್ಯುಲರ್ ಮತ್ತೊಬ್ಬರು ಹೆಸರು ಇಲ್ಲಿ ಬಿಟ್ಟು ಹೋಗಿದೆ ಮತ್ತೊಬ್ಬರ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ಇವರು ಇಂಟರ್ನ್ಯಾಷನಲ್ ಅಥ್ಲೆಟ್ ಓಕೆ ಸೊ ಇವರು ನಿಮಗೆ ಫಿಸಿಕಲ್ ಕ್ಲಾಸಸ್ನ ತೊಗೋತಾರೆ ತುಂಬ ಆಗಿರುತ್ತೆ ಬೆಳಗ್ಗೆ ಆರಿಂದ ಒಂಬತ್ತರವರೆಗೂ ಸೊ ನಿಮ್ಮ ದೈಹಿಕ ತರಬೇತಿ ನಡೆಯುತ್ತೆ ಓಕೆ ಸೊ ಇದಾದ ನಂತರ ಸೊ ಕ್ಲಾಸಸ್ ಯಾರು ಮಾಡ್ತಾರೆ ಅಂತ ಅಂದರೆ ಬೆಂಗಳೂರು ಮತ್ತು ಧಾರವಾಡದಿಂದ ಬಂದಂಥ ನುರಿತ ತಜ್ಞರಿಂದ ನಿಮಗೆ ಬೋಧನೆಯನ್ನು ಮಾಡಲಿಸ ಮಾಡಿಸಲಾಗುತ್ತದೆ ಸೊ ಇವರೇ ಕ್ಲಾಸಸ್ ತೊಗೊಳೋದು ನಿಮಗೆ ಬೆಂಗಳೂರು ಮತ್ತು ಧಾರವಾಡದಿಂದ ಯಾರೆಲ್ಲ ಫ್ಯಾಕಲ್ಟೀಸ್ ಬರ್ತಾರೋ ಸೊ ದ ವೆಲ್ ವರ್ಸಡ್ ಫ್ಯಾಕಲ್ಟೀಸ್ ಅಂತಲೇ ಕರಿಬೋದು ನೀವು ಹೂ ಗಾಟ್ ವೆರಿ ಗುಡ್ ನೇಮ್ ಇನ್ ದ ಮಾರ್ಕೆಟ್ ದೇ ವಿಲ್ ಗೊ ಟೀಚ್ ಯು ಗೈಲ್ಸ್ ಓಕೆ ಸೊ ಇದ್ರ ಮಧ್ಯ ನಿಮ್ಗೆ ಏನಿರುತ್ತೆ ಅಂತ ಅಂದರೆ ಕ್ವಿಝ್ ಇರುತ್ತೆ ಓಕೆ ಬೆಳಿಗ್ಗೆ ಆರರಿಂದ ಒಂಬತ್ತರವರೆಗೂ ನಿಮಗೆ ಫಿಸಿಕಲ್ ಇರುತ್ತೆ ಮಧ್ಯಾಹ್ನ ಕ್ವಿಝ್ ಇರುತ್ತೆ ತದನಂತರ ಸಂಜೆ ನಿಮಗೆ ಕ್ಲಾಸಸ್ ಇರುತ್ತೆ ರೆಗ್ಯುಲರ್ ಕ್ಲಾಸಸ್ ಸೊ ಇಷ್ಟು ಜಾಮ್ ಪ್ಯಾಕ್ಡ್ ಆಗಿರುತ್ತೆ ಸೊ ನಿಮಗೆ ಎಕ್ಸಾಮ್ಸ್ ಏನು ಬೇಕೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ ಇಲ್ಲಿ ಓಕೆ ಸೊ ಕ್ಲಾಸಸ್ ಯಾವ ಮೋಡಲ್ ನಡೆಯುತ್ತೆ ಅಂದರೆ ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಮೋಡಲ್ಲು ನಡೆಯುತ್ತೆ ಬಟ್ ವಿ ಆಲ್ವೇಸ್ ಪ್ರಿಫರ್ ಫಾರ್ ಆಫ್ಲೈನ್ ಮೋಡ್ ಓಕೆ ನಾಟ್ ಫಾರ್ ಆನ್ಲೈನ್ ಮೋಡ್ ಆನ್ಲೈನ್ ಮೋಡ್ ಏನಕ್ಕೆ ಕೊಟ್ಟಿದ್ದೀರಾ ಸರ್ ಮತ್ತೆ ಅಂತಂದರೆ ವರ್ಕಿಂಗ್ ಎಂಪ್ಲಾಯೀಸ್ ಯಾರೆಲ್ಲ ಇರ್ತಾರಲ್ಲ ಸೊ ಅವರಿಗೆ ಆಫ್ಲೈನ್ ಬರೋದಕ್ಕೆ ಆಗಲ್ಲ ಅಂಥವರಿಗೆ ಸೊ ಆನ್ಲೈನ್ ಮೋಡ್ ಕೊಟ್ಟಿರೋದು ಸೊ ನೀವೇನಾದರೂ ಫ್ರೀ ಇದ್ದರೆ ಸೊ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಬನ್ನಿ ಸೊ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿ ಸೊ ಇದರ ನಂತರ ಏನೇನೆಲ್ಲ ಸಿಗುತ್ತೆ ಅಂದರೆ ಟ್ವೆಂಟಿ ಫೋರ್ ಫುಲ್ ಎಂಟ್ ಟೆಸ್ಟ್ ಸಿಗುತ್ತೆ ಸೊ ಈ ಟೆಸ್ಟ್ ಟು ಎಕ್ಸಾಮ್ ಸ್ಟ್ಯಾಂಡರ್ಡ್ಸಲ್ಲೇ ಇರುತ್ತೆ ಯಾಕೆ ಅಂತಂದರೆ ಈ ಎಕ್ಸಾಮ್ ಪೇಪರ್ನ ಸೆಟ್ ಮಾಡೋದು ಯಾರು ಅಂತಂದರೆ ಸೊ ಎಕ್ಸಾಮ್ಸ್ನ ಯಾರೆಲ್ಲ ಕ್ಲಿಯರ್ ಮಾಡಿರ್ತಾರೋ ಐದರ್ ಹಾವ್ ಕ್ಲಿಯರ್ಡ್ ಕೆ ಪಿ ಎಸ್ ಸಿ ಎಕ್ಸಾಮ್ ಪಿ ಎಸ್ ಐ ಎಕ್ಸಾಮ್ ಅಥವಾ ಎಫ್ ಡಿ ಎಕ್ಸಾಮ್ ಯಾವುದೆಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿರ್ತಾರಲ್ಲ ಅವ್ರೇ ನಿಮಗೆ ಪೇಪರ್ ಸೆಟ್ ಮಾಡೋದು ಹಾಗಾಗಿ ಇದು ಎಕ್ಸಾಮ್ ಸ್ಟ್ಯಾಂಡರ್ಡ್ಸ್ಗೆ ಇರುತ್ತೆ ಸೊ ನಿಮ್ಮ ಎಕ್ಸಾಮ್ಸ್ನಲ್ಲಿ ಯಾವ ಥರ ಪ್ರಶ್ನೆ ಬರ್ಬೋದು ಅದೇ ಥರನೇ ಇರುತ್ತೆ ವಿ ಕ್ಯಾನ್ ಅಶ್ಯೂರ್ ಯು ದಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಕ್ವಶನ್ಸ್ ಆರ್ ಫ್ರಮ್ ಅವರ್ ಟೆಸ್ಟ್ ಸೀರೀಸ್ ಸೊ ಈಗಲೇ ಹೇಳ್ತೀವಿ ನಾವು ಎಂಬತ್ತು ಪರ್ಸೆಂಟ್ ಕ್ವೆಶನ್ಸು ಸೊ ವಿ ಕ್ಯಾನ್ ಅಶ್ಯೂರ್ ಯು ದಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಕ್ವೆಶನ್ಸ್ ಆರ್ ಫ್ರಮ್ ಅವರ್ ಸಿದ್ಧಗಂಗಾ ಅಕಾಡೆಮಿ ಟೆಸ್ಟ್ ಸೀರೀಸ್ ಅಂತಲೇ ನಾವು ಭರವಸೆ ಕೊಡ್ತೀವಿ ಓಕೆ ಸೊ ಇದಾದ ನಂತರ ನಿಮಗೆ ಪಿ ಜಿ ಫೆಸಿಲಿಟಿ ಕೂಡ ಇದೆ ತುಂಬ ಲೋ ಕಾಸ್ಟಿಗೆ ಸೊ ಪಿ ಜಿ ಫೆಸಿಲಿಟಿ ಕೂಡ ಇದೆ ನಾವು ತುಮಕೂರನ್ನೇ ಯಾಕೆ ಚೂಸ್ ಮಾಡಿದ್ದೀವಿ ಅಂತ ಅಂದರೆ ಸೊ ಸ್ಪರ್ಧಾರ್ಥಿಗಳಿಗೆ ಯಾವುದೇ ಆದಂಥ ತೊಂದರೆ ಆಗಬಾರ್ದು ಸೊ ಮಾನಿಟ್ರಿ ವೈಸ್ ಅದಕ್ಕೋಸ್ಕರ ತುಮಕೂರನ್ನೇ ಚೂಸ್ ಮಾಡಿದ್ವಿ ಯಾಕೆ ಅಂತಂದರೆ ಕಾಸ್ಟ್ ಆಫ್ ಲಿವಿಂಗ್ ಕಂಪೇರ್ಡ್ ಟು ಬೆಂಗಳೂರು ಆ್ಯಂಡ್ ಧಾರವಾಡ ಕಡಿಮೆ ಇದೆ ಸೊ ಹಾಗಾಗಿ ಪಿ ಜಿ ಫೆಸಿಲಿಟಿ ಕೂಡ ಇದೆ ಸ್ಟಡಿ ಸೆಂಟರ್ ಕೂಡ ಇದೆ ಸೊ ಇದನ್ನೆಲ್ಲ ನೀವು ಟು ದ ಕೋರ್ ಯೂಸ್ ಮಾಡ್ಕೊಬೋದು ನಿಮ್ಮ ತಯಾರಿಯಲ್ಲಿ ಓಕೆ ಮುಂದೆ ನೋಡೋಣ ಅಪ್ಲಿಕೇಶನಲ್ಲಿ ಏನಿದೆ ಅಂತ ಅಂದರೆ ಏಜ್ ಲಿಮಿಟ್ ಸೊ ಏಜ್ ಲಿಮಿಟ್ ಎಷ್ಟಿರಬೇಕು ಸರ್ ಅಂತ ಅಂತಂದರೆ ಜನ್ರಲ್ ಮೆರಿಟ್ ಅವ್ರಿಗೆ ಸೊ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ಒಳಗಡೆ ಇರಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆರಡು ವರ್ಷದ ಒಳಗಿರಬೇಕು ಆಯಿತಾ ಸೊ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗೆ ಜನರಲ್ ಮೆರಿಟ್ ಆಗಿದ್ದರೆ ತರ್ಟಿ ಫೈವ್ ಇಯರ್ಸ್ ಇರಬೇಕು ಅದರ್ ಕೆಟಗರಿ ಅವ್ರಿಗೆ ಫಾರ್ಟಿ ಇಯರ್ಸ್ ಇರಬೇಕು ಓಕೆ ಅದೇ ಥರ ಎಜನಿಕ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆಗೆ ಬಂದರೆ ಯಾವುದಾದ್ರೂ ಒಂದು ಡಿಗ್ರಿ ಇರಬೇಕು ನಿಮಗೆ ಆಯಿತಾ ಯಾವುದಾದ್ರೂ ಒಂದು ಡಿಗ್ರಿ ಇರಬೇಕು ಒಂದು ರೆಕಗ್ನೈಜಡ್ ಯೂನಿವರ್ಸಿಟಿಯಿಂದ ಓಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನಿರಬೇಕು ಅಂತ ಅಂದರೆ ಟು ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಇರಬೇಕು ಮೆನ್ಗೆ ಪುರುಷರಿಗೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಇರಬೇಕು ಮಹಿಳೆಯರಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ಸ್ ಇರಬೇಕು ಸೊ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಬರೀ ಪುರುಷರಿಗೆ ಮಾತ್ರ ಇರುತ್ತೆ ಸೊ ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ಸ್ ಇರಬೇಕು ಎಕ್ಸ್ಪ್ಯಾಂಡ್ ಮಾಡಿದಾಗ ಫೈವ್ ಸೆಂಟಿಮೀಟರ್ ಸೊ ಇಗ್ಬೇಕು ಓಕೆ ವುಮೆನ್ಗೆ ಫಾರ್ಟಿ ಫೈವ್ ಕೆಜಸ್ ಮಿನಿಮಮ್ ಇರಬೇಕು ಅವರು ಓಕೆ ಎಕ್ಸಾಮ್ ಪ್ಯಾಟರ್ನ್ ಏನಗಿರುತ್ತೆ ಅಂತ ಅಂದರೆ ಎರಡು ಫೇಸ್ ಇರುತ್ತೆ ಟೂ ಫೇಸಸ್ ಇರುತ್ತೆ ಫಸ್ಟ್ ಫೇಸಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಸೆಕೆಂಡ್ ಫೇಸಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಪಾಸ್ ಆದರೆ ಮಾತ್ರ ನೀವು ರಿಟರ್ನ್ ಟೆಸ್ಟ್ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀರಾ ಅರ್ಹರಾಗ್ತೀರಾ ಓಕೆ ಬನ್ನಿ ಫಿಸಿಕಲ್ ಅಲ್ಲಿ ಏನಿರುತ್ತೆ ಅಂತ ಅಂದರೆ ಮೊದಲಿಗೆ ಮೆನ್ ನೋಡೋಣ ಪುರುಷರಿಗೆ ಏನೆಲ್ಲ ಇರುತ್ತೆ ಅಂತ ಅಂದರೆ ಒನ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಓಕೆ ಒನ್ ಸಿಕ್ಸ್ ಡಬಲ್ ಜೀರೋ ಮೀಟರ್ಸ್ ಸೊ ಇಷ್ಟು ಓಡಬೇಕಾಗುತ್ತೆ ನೀವು ಎಷ್ಟು ನಿಮಿಷದಲ್ಲಿ ಅಂದರೆ ಏಳು ನಿಮಿಷದಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ನ ಓಡಬೇಕಾಗುತ್ತೆ ಲಾಂಗ್ ಜಂಪ್ ಅಥವಾ ಐ ಜಂಪ್ ಇವೆರಡರಲ್ಲಿ ಒಂದನ್ನ ಕ್ವಾಲಿಫೈ ಮಾಡಬೇಕಾಗುತ್ತೆ ಎರಡು ಮಾಡೋಂಗಿಲ್ಲ ಯಾವುದಾದ್ರೂ ಒಂದು ಲಾಂಗ್ ಜಂಪ್ ಆರ್ ಐ ಜಂಪ್ ಎಷ್ಟು ಅಂತಂದರೆ ತ್ರೀ ಪಾಯಿಂಟ್ ಏಟ್ ಜೀರೋ ಮೀಟರ್ಸ್ ಫಾರ್ ಲಾಂಗ್ ಜಂಪ್ ಒನ್ ಪಾಯಿಂಟ್ ಟೂ ಮೀಟರ್ಸ್ ಫಾರ್ ಐ ಜಂಪ್ ಎಷ್ಟು ಚಾನ್ಸ್ ಕೊಡ್ತಾರೆ ಅಂತಂದರೆ ತಲಾ ಮೂರು ಚಾನ್ಸ್ ಕೊಡ್ತಾರೆ ಓಕೆ ಶಾರ್ಟ್ಪುಟ್ಟು ಎಷ್ಟು ಇರುತ್ತೆ ಅಂದರೆ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇರುತ್ತೆ ಎಷ್ಟು ಮೀಟರ್ ಎಸಿಬೇಕು ಅಂತಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಮೀಟರ್ ಎಸಿಬೇಕು ಇದಕ್ಕೂ ಕೂಡ ಮೂರು ಚಾನ್ಸಸ್ ಕೊಡ್ತಾರೆ ನಿಮಗೆ ಆಯ್ತಾ ನಂತರ ವುಮೆನ್ ಮಹಿಳೆಯರಿಗೆ ಎಷ್ಟು ಓಡಬೇಕು ಅಂತಂದರೆ ಫೋರ್ ಹಂಡ್ರೆಡ್ ಮೀಟರ್ಸ್ ಓಡಬೇಕು ಎಷ್ಟು ನಿಮಿಷದಲ್ಲಿ ಅಂದರೆ ಎರಡು ನಿಮಿಷದಲ್ಲಿ ಓಕೆ ಸೊ ಅವರು ಕೂಡ ಲಾಂಗ್ ಜಂಪ್ ಅಥವಾ ಐ ಜಂಪ್ ಎರಡರಲ್ಲೊಂದನ್ನು ಕ್ವಾಲಿಫೈ ಮಾಡಬೇಕು ಲಾಂಗ್ ಜಂಪ್ ಎಷ್ಟು ಅಂದರೆ ಟೂ ಪಾಯಿಂಟ್ ಫೈವ್ ಮೀಟರ್ಸ್ ಹೈ ಜಂಪ್ ಎಷ್ಟು ಅಂದರೆ ಪಾಯಿಂಟ್ ನೈನ್ ಮೀಟರ್ಸ್ ಶಾರ್ಟ್ಪುಟ್ ತೂಕ ಎಷ್ಟಿರುತ್ತೆ ಅಂದರೆ ನಾಲ್ಕು ಕೆ ಜಿ ಇರುತ್ತೆ ಆ ನಾಲ್ಕು ಕೆ ಜಿ ತೂಕದ ಶಾರ್ಟ್ಪುಟ್ನ ಎಷ್ಟು ದೂರ ಎಸಿಬೇಕು ನೀವು ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ಸ್ ಎಸಿಬೇಕು ಆಯಿತಾ ಸೊ ಇಷ್ಟು ನೀವು ಫಿಸಿಕಲ್ ಟೆಸ್ಟಲ್ಲಿ ಕ್ವಾಲಿಫೈ ಆಗಿದ್ದೀರಾ ಅಂತ ಅಂದರೆ ಸೊ ನಿಮಗೆ ಒಂದು ಲೆಟ್ರ್ ಬರುತ್ತೆ ಕಾಲ್ ಲೆಟ್ರ್ ಸೊ ಅವಾಗ ನೀವು ಪೇಪರ್ ಒನ್ ಮತ್ತು ಪೇಪರ್ ಟು ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀರಾ ಓಕೆ ಸೊ ರಿಟರ್ನ್ ಟೆಸ್ಟ್ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀರಾ ಈ ರಿಟರ್ನ್ ಟೆಸ್ಟಲ್ಲಿ ಏನೆಲ್ಲ ಇರುತ್ತೆ ಅಂತ ಬನ್ನಿ ನೋಡೋಣ ಫಸ್ಟಿಗೆ ಪೇಪರ್ ಒನ್ನಲ್ಲಿ ಎಸ್ ಎ ಇರುತ್ತೆ ಪ್ರೀಸಿ ರೇಟಿಂಗ್ ಇರುತ್ತೆ ಪ್ರೀಸಿ ರೇಟಿಂಗ್ ಅಂದರೆ ಸಾರಾಂಶ ಬರಹ ಅದೇ ಥರ ಭಾಷಾಂತರ ಪ್ರಶ್ನೆಗಳಿರುತ್ತೆ ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಸೊ ಎಸ್ ಎ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಪ್ರೀಸಿ ರೇಟಿಂಗ್ ಟೆನ್ ಮಾರ್ಕ್ಸ್ ಇರುತ್ತೆ ಟ್ರಾನ್ಸ್ಲೇಷನ್ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಟೋಟಲಿ ಫಸ್ಟ್ ಪೇಪರ್ ಎಸ್ ಮಾರ್ಕ್ಸ್ ಇರುತ್ತೆ ಅಂದರೆ ಫಿಫ್ಟಿ ಮಾರ್ಕ್ಸ್ಗೆ ಇರುತ್ತೆ ಅದೇ ಥರ ನೆಕ್ಸ್ಟ್ ಪೇಪರ್ ಟೂಗೆ ಬಂದರೆ ನಿಮಗೆ ಜನರಲ್ ನಾಲೆಡ್ಜ್ ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಜನರಲ್ ನಾಲೆಡ್ಜ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಡೆಪುಟಿ ಕಮಿಷನರ್ವರೆಗೂ ಒಂದೇ ಸಿಲೆಬಸ್ಸೇ ಇರೋದು ಇಂಡಿಯಾದಲ್ಲಿ ಏನೆಲ್ಲ ಇರುತ್ತೆ ಅದೇ ಹಿಸ್ಟ್ರಿ ಪೊಲಿಟಿ ಜಿಯೋಗ್ರಫಿ ಎಕಾನಮಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೆಂಟಲ್ ಎಬಿಲಿಟಿ ಆರ್ಟ್ ಆ್ಯಂಡ್ ಕಲ್ಚರ್ ಎನ್ವಿರಾನ್ಮೆಂಟ್ ಅಲ್ವಾ ಇಷ್ಟು ಸಬ್ಜೆಕ್ಟ್ಸ್ ಇರುತ್ತೆ ಇಷ್ಟು ಸೊ ನಮ್ಮ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ವೆಲ್ ವರ್ಸುಡ್ ಫ್ಯಾಕಲ್ಟೀಸ್ ನಿಮಗೆ ಕ್ಲಾಸಸ್ನ ಮಾಡ್ತಾರೆ ಸೊ ಇಸ್ಟ್ರಿಗೆ ಇಬ್ಬರು ಫ್ಯಾಕಲ್ಟೀಸ್ ಇದ್ದಾರೆ ಇಸ್ ಜಗನ್ನಾಥ್ ಸರ್ ಮತ್ತು ವಿಶ್ವನಾಥ್ ಸರ್ ಅಂತ ಅದೇ ಥರ ಪೊಲಿಟಿನ ಗುರು ಸರ್ ಅಂತ ಮಾಡ್ತಾರೆ ಸೊ ಜಿಯೋಗ್ರಫಿನ ಶಶಾಂಕ್ ಸರ್ ಅಂತ ಮಾಡ್ತಾರೆ ಎಕಾನಮಿನ ರಮೇಶ್ ಸರ್ ಅಂತ ಮಾಡ್ತಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಸೊ ನಿರಂಜನ್ ಮೂರ್ತಿ ಅಂತ ಮಾಡ್ತಾರೆ ಮೆಂಟಲ್ ಎಬಿಲಿಟಿನ ರಾಜೇಶ್ ಸರ್ ಅಂತ ಮಾಡ್ತಾರೆ ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಎನ್ವಿರಾನ್ಮೆಂಟ್ ಇದೆಲ್ಲದಕ್ಕೂ ಡಿಫ್ರೆಂಟ್ ಫ್ಯಾಕಲ್ಟೀಸ್ ಇದ್ದಾರೆ

So thank you for watching Siddhaganga Academy. You